ಇದುವರೆಗೂ ಕೂಡ ಟ್ರಾನ್ಸ್ಫಾರ್ಮರ್ಗಳನ್ನ ಕೊಟ್ಟಿಲ್ಲ. ದಯಮಾಡಿ ಮಂತ್ರಿಗಳು ಈ ವಿಚಾರವಾಗಿ ಸ್ವಲ್ಪ ಬೆಳಕು ಚೆಲ್ಲಬೇಕು. ಯಾವಾಗ ಕೊಡ್ತೀರಾ? ಹಿಂದೆ ಸರ್ಕಾರ ನನ್ನ ಕ್ಷೇತ್ರದಲ್ಲ 3,000 ಜನ ಕಟ್ಟವ್ರೆ. ವಿರೋಧ ಪಕ್ಷದ ನಾಯಕರು ಮನವಿ ಮಾಡ್ತೀವಿ, ಅರ್ಧ ದಯಮಾಡಿ ಸ್ವಲ್ಪ ಬೆಳಕು ಚೆಲ್ಲಿ ಅದ್ರ ಬಗ್ಗೆ. ಇವಾಗ ನಾನು ಮಾತಾಡಿದ ಮೇಲೆ ಬೆಳಕು ಚೆಲ್ತಾರೆ. ಒಂದ್ ನಿಮಿಷ, ಈಗ ಬೆಳಕು ಚೆಲ್ಲಕ್ಕೆ ಪವರ್ ಇಲ್ಲ, ಪವರ್ ಕಟ್ ಆಗ್ತಾ ಇದೆ. ಬೆಳಕು ಚೆಲ್ಲದ ಏನ್ ಬರ್ತದೆ? ಪವರ್ ಪವರ್ ಶಾರ್ಟೇಜ್ ಸುಮಾರು 2-2 ವರ್ಷ ಪವರ್ ಶಾರ್ಟ್ ಆಗಿದೆ. ನಮ್ಮನೆ ನಮ್ಮನೆಗಳೆಲ್ಲ ಪವರ್ ತಗೊಂಡು 2-3 ವರ್ಷ ಆಗಿದೆ. ಇಲ್ಲಿ ಎಲ್ಲ ನಿಮಿಷ ಇರಿವಾದಂತ ಸಮಸ್ಯೆ ಇದು. ಒಂದೇ ನಿಮಿಷ, ಟಿಸಿಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಮೊನ್ನೆ ದಿನ ಮೀಡಿಯಾದಲ್ಲಿ ಬಂತು 4,500 ಎಷ್ಟು ಟಿಸಿಗಳನ್ನ ಕೇರಳದ ಯಾವ್ದೋ ಒಂದು ಕಂಪನಿಯಿಂದ ಕೊಂಡ್ಕೊಳ್ತಾ ಇದ್ದೀರಿ, ನಿರ್ಣಯ ತಗೊಂಡಿದ್ದೀರಿ ಅಂತ ಬಂತು. ನಮ್ಮ NGF ಕವಿಕ ಇವೆಲ್ಲ ಅತ್ಯಂತ ಉತ್ಕೃಷ್ಟವಾದಂತ ಟಿಸಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ. ಯಾಕೆ ನಮ್ಮ ರಾಜ್ಯ ಸರ್ಕಾರದ ಈ ಸಂಸ್ಥೆಗಳನ್ನು ಬಿಟ್ಟು ಕೇರಳ ಸಂಸ್ಥೆಗೆ ಯಾಕೆ ಕೊಡ್ತಾ ಇದ್ದೀರಿ ನೀವು? ತಾವು ಹೇಳಿದ ಒಳ್ಳೆ ಒಂದು ಪ್ರಶ್ನೆ ಕೇಳಿದ್ರ. ದಯಮಾಡಿ ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ಹೇಳ್ಬೇಕು ಮಂತ್ರಿ. ದಯಮಾಡಿ ಅದು ಹೇಳ್ಬೇಕಿದೆ ನೋಡಿ. ವಿರೋಧ ಪಕ್ಷದ ನಾಯಕರು ಮಾತಾಡಕ್ಕೆ ಉತ್ತರ ಕೊಡುವಂತ ಟೈಮ್ ಏನಲ್ಲ. ನಾಯಕರು ಮಾತಾಡಿ, ಅವ್ರು ಕೇಳ್ತಾರೆ ಇಲ್ಲಿ ಪ್ರತಿಪಕ್ಷದ ನಾಯಕರು ಮಾತಾಡ್ಲಿ. ಉತ್ತರ ಮಾತಾಡಿ, ನಿಮ್ಮಿಬ್ರು ಮಧ್ಯೆ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಈಗ ನೋಡಿ ಒಂದು ವಿಷಯ ದಯಮಾಡಿ, ಶಿರ್ಗಡಿಕೆ ನೋಡ ಪ್ರತಿದಿನ ಪರ್ತೋಗ್ಬಿಡಿತೆ ಅಂತ ಕಾಣುತ್ತೆ ಸಚಿವರಿಗೆ ಸದಸ್ಯರಿಗೆ. ರಾಜ್ಯದಲ್ಲಿ ಎಲ್ಲ ಅವರವರೇ ವಾಗ್ವಾದ ಮಾಡ್ಕೊತಾರೆ. ಸಂಪೂರ್ಣವಾಗಿ ರಾಜ್ಯದಲ್ಲಿ ಕವಿಕ ಸಂಪೂರ್ಣವಾಗಿ ಉತ್ಪಾದನೆ ಮಾಡುವಂತ ನಾವು ತಗೊಳ್ತಾ ಇದೀವಿ. NGF ಬರೀ ಹುಬ್ಬಳ್ಳಿಯಲ್ಲಿ ಮಾತ್ರ ಇದೆ, ಅದು ನಾವು ತಗೊಳ್ತೀವಿ. ಈಗ ನಮಗೆ ಎಕ್ಸ್ಟ್ರಾ ಟ್ರಾನ್ಸ್ಫರ್ ಬರಬೇಕು, ಈಗ ಅದೇ ಪ್ರಾಬ್ಲಮ್ ಬಂದಿರೋದು. ಆಗ ಕೇರಳ ರಾಜ್ಯದ ಖಾಸಗಿ ಅಲ್ಲ, ಅದು ಕೆಲ್ಟ್ರೋನ್ ಅಂತ ಇಟ್ಬಿಟ್ಟು ನಮ್ಮ ಕವಿಕೆ ಹಂಗೆ ಕೇರಳ ಗೌರ್ಮೆಂಟ್ದು ಒಂದಿದೆ. ಇವತ್ತು ಹೊಸದಾಗಿ ಮಾಡ್ತಾ ಇಲ್ಲ, ಹಳೆಯ ಕಾಲದಿಂದಲೂ ನಾವು ಅಲ್ಲಿಂದಲೂ ಸ್ವಲ್ಪ ಒಂದು ಪರ್ಸೆಂಟೇಜ್ ಮತ್ತೆ ತಗೊಳ್ತಾ ಇದ್ದೀವಿ. ನಮ್ಮ ಎಸ್ಕಾಮ್ ಅವರು ನಮಗೆ ಅನುಮತಿ ಕೊಡಬೇಕು, ಅಲ್ಲಿಂದಲೂ ತೆಗಿಬೇಕು ಅಂತ ಹೇಳಿದಾಗ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಹೊರತು ನಮ್ಮ ರಾಜ್ಯದಲ್ಲಿರುವ ಯಾವ ಕವಿಕೆ ಮತ್ತು ಇದಕ್ಕೆ ಆದ್ಯತೆ ಮೇಲೆ ನಾವು ಈಗ ಮೊನ್ನೆ ದುಡ್ಡು ಬೇರೆ ಕೊಡಿಸಿದ್ದೀವಿ ಅವರಿಗೆ ಹೆಚ್ಚು ಉತ್ಪಾದನೆ ಮಾಡಿದ್ದು. ವಿರೋಧ ಪಕ್ಷದ ನಾಯಕರೇ ನೀವು ಹೇಳಬೇಡಿ, ನೀವು ನಿಮ್ಮ ಕಡೆ ಪಕ್ಷದ ನಾಯಕರು ಮಾತಾಡ್ತಾರೆ. ಅದ್ರ ಸ್ಥಿತಿ ಏನು ಅಂತ ಹೇಳಿ ಅವ್ರು ಹೇಳೋದು ಕರೆಕ್ಟ್ ಅವ್ರು ಹೇಳೋದು ಕರೆಕ್ಟ್ ಅವ್ರು 10 ವರ್ಷದಿಂದ ಅಷ್ಟು ದುಡ್ಡು ಕಟ್ಟಿದ್ ಬರೇ 3 ವರ್ಷದಿಂದಲ್ಲ. ಎಲ್ಲ ಹಿಂದೆ ಕಟ್ಟಿರೋದು ಯಾವ ಯಾರು ಕೇಳ್ತಿಲ್ಲ. ಟಿಸಿಗಳ ಪ್ರಾಬ್ಲಮ್ ಆಗಿದೆ ಅಲ್ಲೇನೆ ಈಗ ಕೊಡೋದು ಯಾವ ನೀವು ಸನ್ಮಾನ್ಯ ಹೇಳಿ ಈಗಾಗಲೇ ನೀಲ್ಡ್ ಆಗ್ಬೇಡಿ, ದಯವಿಟ್ಟು ನೀವು ಮುಗಿಸಿ. ಜಾರ್ಜ್ ಅವರೇ ಒಂದೇ ಒಂದ್ ನಿಮಿಷ, ಒಂದೇ ಒಂದ್ ಜಾರ್ಜ್ ಅವ್ರ ಮಧ್ಯೆ ಎಂಟರ್ ಆಗಿ ಪತ್ರಿಕೆ ಬಂದ್ಬೇಕಾಗ್ತದೆ ಬೆಳಗ್ಗೆ ಅದಕ್ಕೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.